ಶಿವಮೊಗ್ಗದ ಗಲಭೆ ಸಂಬಂಧಪಟ್ಟಂತೆ ರಾಜಕೀಯ ಜಟಾಪಟಿ ದಿನ ಕಳೆದ ಹಾಗೆ ಜೋರಾಗ್ತಾ ಇದೆ. ಒಂದ ಕಡೆಗೆ ಸಾರಿಗೆ ಸಚಿವ ರಾಮಲಿಂಗ ರೆಡ್ಡಿ ಅವರು ಬಿಜೆಪಿ ವಿರುದ್ಧ ಮಾಡಿದಂತ ಗಂಭೀರ ಆರೋಪ, ಈ ಆರೋಪ ಇಡೀ ಪ್ರಕರಣಕ್ಕೆ ಟ್ವಿಸ್ಟ್ ಕೊಡುತ್ತಾ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಹಾಗೆ ಬಿಜೆಪಿ ಸಂಸದರು ಸರ್ಕಾರದ ಮೇಲೆ ಆಡ್ತಾ ಇರುವಂತ ಆರೋಪ ಹಾಗೂ ಮಾತುಗಳು ಯಾವ ರೀತಿ ಇದೆ ಎಲ್ಲದರ ಡೀಟೇಲ್ಸ್ ನೋಡೋಣ. ಕರ್ನಾಟಕ ಟಾಪ್ 20 ಅಲ್ಲಿ ಶಿವಮೊಗ್ಗದ ರಾಗಿಗುಡ್ಡ ಗಲಭೆ ಸಂಬಂಧ ತನಿಖೆ ಚುರುಕುಗೊಂಡಿದೆ. ಗಲಾಟೆಯಲ್ಲಿ ಯಾವುದಾದರೂ ಸಂಘಟನೆ ಕೈವಾಡಿಯ ಇದೆಯಾ ಅಂತ ತನಿಖೆ ಮಾಡೋದಕ್ಕೆ ರಾಗಿಗುಡ್ಡಕ್ಕೆ ಆಂತರಿಕ ಭದ್ರತಾ ವಿಭಾಗದ ಅಧಿಕಾರಿಗಳು ಆಗಮಿಸಿದ್ದಾರೆ. ಐಎಸ್ಟಿ ದಾವಣಗೆರೆ ವಿಭಾಗದ ಡಿವೈಎಸ್ಪಿ ನಾಗೇಶ್ ರೈತಾಳ್ ನೇತೃತ್ವದಲ್ಲಿ ತನಿಖೆ ಆಗ್ತಾ ಇದೆ. ಇನ್ನು ಗಲಭೆ ಸಂಬಂಧ ಎಸ್ಪಿ ಮಿಥುನ್ ಕುಮಾರ್ ಹೇಳಿಕೆ ಕೂಡ ಗೊಂದಲ ಮೂಡಿಸಿದೆ. ಗಲಭೆ ದಿನದಿಂದ ಇಲ್ಲಿ ತನಕ ಎಸ್ಪಿ ಹೇಳಿಕೆಯಲ್ಲಿ ದ್ವಂದ್ವ ಇದೆ. ಹೀಗಾಗಿ ಅಲ್ಪಸಂಖ್ಯಾತರ ಓಲೈಕೆಗೆ ಸರ್ಕಾರ ಪ್ರಯತ್ನ ಪಡ್ತಾ ಇದೆ ಅಂತ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ರಾಗಿಗುಡ್ಡ ಗಲಭೆ ಪ್ರಕರಣ ಸಂಬಂಧ ಇಲ್ಲಿ ತನಕ 24 ಎಫ್ಐಆರ್ ದಾಖಲಾಗಿದೆ. ಪೊಲೀಸರು ನೀಡಿದ ದೂರಿನ ಅನ್ವಯ ಎಫ್ಐಆರ್ ದಾಖಲಿಸಲಾಗಿದೆ. ಎಫ್ಐಆರ್ನಲ್ಲಿ ಮೆರವಣಿಗೆಯಲ್ಲಿ ಭಾಗಿಯಾದವರೇ ಕಲ್ಲು ತೂರಿರೋದು ಅಂತ ಉಲ್ಲೇಖಿಸಲಾಗಿದೆ. ಇನ್ನು ಗಲಭೆ ಪೀಡಿತ ರಾಗಿಗುಡ್ಡ ಈಗ ಶಾಂತವಾಗಿದೆ. ಇಲ್ಲಿ ತನಕ 27 ಪ್ರಕರಣ ದಾಖಲಾಗಿದೆ. 64 ಜನರನ್ನ ಬಂಧಿಸಲಾಗಿದೆ ಅಂತ ಡಿಜಿಪಿ ಅಲೋಕ್ ಮೋಹನ್ ಹೇಳಿಕೆ ಕೊಟ್ಟಿದ್ದಾರೆ. ಜೊತೆಗೆ ಮುಂದೆ ಈ ರೀತಿ ಗಲಭೆ ಆಗದಂತೆ ಮುನ್ನೆಚ್ಚರಿಕೆ ವಹಿಸಲಾಗುತ್ತೆ ಅಂತ ತಿಳಿಸಿದ್ದಾರೆ. ಈಗ ಕೇಳ ಪರಿಸ್ಥಿತಿ ಶಾಂತಿದೆ. ಪ್ರಕಾಶ್ ಚಂದ್ರ ಅಕ್ಯೂಸ್ ಅರೆಸ್ಟ್ ಕೂಡ ಆಗಿದೆ ಮತ್ತು ಈಗ ಪರಿಸ್ಥಿತಿ ಫುಲ್ ಕಂಟ್ರೋಲ್ ನಲ್ಲಿ ಇದೆ. ಏನು ಪ್ರಾಬ್ಲಮ್ ಇಲ್ಲ. ಒಟ್ಟು ಇಷ್ಟು ಎಫ್ಐಆರ್ ಆಗಿದೆ ಸರ್? ಟೋಟಲ್ 27 ಎಫ್ಐಆರ್ ಆಗಿದೆ. ಎಷ್ಟು ಜನ ಆರೋಪಿಗಳಾರೆ? 64% ಅರೆಸ್ಟ್ ಆಗಿದೆ. ಒಂದು ಕಡೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಅನ್ಸುತ್ತೆ. ಇಲ್ಲ ಇಲ್ಲ, ಹಾಗೆ ಇಲ್ಲ. ಪೊಲೀಸರ್ ಜನ ಬೆಳಿ ಗುಡ್ ನಾವು ಸೀರಿಯಸ್ ಆಗಿ ತಗೊಳ್ತಾ ಇದೀವಿ. ಮುಂದೆ ಈ ಪ್ರಕಾರ ಆಗಬಾರದು. ಶಿವಮೊಗ್ಗ ಗಲಾಟೆ ಪ್ರಕರಣಕ್ಕೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ರಾಮಲಿಂಗಾರೆಡ್ಡಿ, ಬಿಜೆಪಿ ಕಾರ್ಯಕರ್ತರೇ ವೇಷ ಬದಲಾಯಿಸಿಕೊಂಡು ಹೆಸರು ಬದಲಾಯಿಸಿಕೊಂಡು ಕಿಡಿಗೇಡಿತನ ಮಾಡ್ತಾರೆ. ಬಿಜೆಪಿಯವರು ಅಧಿಕಾರದಲ್ಲಿದ್ದಾಗ ಕಿತಾಪತಿ ಮಾಡೋದು, ಕಿತ್ತಾಟ ತಂದಿಡುವ ಕೆಲಸವನ್ನ ಮಾಡ್ತಾರೆ. ಕಾಂಗ್ರೆಸ್ ವಿರುದ್ಧ ಅಪಪ್ರಚಾರ ಮಾಡುವ ಕೆಲಸವನ್ನ ಮೊದಲಿಂದ ಕೂಡ ಮಾಡ್ತಾ ಇದ್ದಾರೆ. ಇದೆಲ್ಲ ಅವರ ಹುಟ್ಟುಗುಣ, ರಕ್ತದಲ್ಲೇ ಅವರಿಗೆ ಇದೆಲ್ಲ ಬಂದುಬಿಟ್ಟಿದೆ ಅಂತ ಗುಡುಗಿದ್ದಾರೆ. ಬಿಜೆಪಿ ಕಾರ್ಯಕರ್ತರೇ ವೇಷ ಬದಲಿಸಿಕೊಂಡು ಹೆಸರು ಬದಲಿಸಿಕೊಂಡು ಕಿಡಿಗೇಡಿತನ ಮಾಡೋದು, ಇದೆಲ್ಲ ಅವ್ರಿಗೂ ಹುಟ್ಟುಗುಣ, ರಕ್ತದಲ್ಲೇ ಬಂದ್ಬಿಟ್ಟಿದೆ ಅವ್ರಿಗೆ. ಶಿವಮೊಗ್ಗ ಗಲಭೆ ಕುರಿತು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಗೆ ಮಾಜಿ ಸಿಎಂ ಬೊಮ್ಮಾಯಿ ತಿರುಗೇಟು ಕೊಟ್ಟಿದ್ದಾರೆ. ಶಿವಮೊಗ್ಗ ಗಲಾಟೆ ರಾಜ್ಯ ಸರ್ಕಾರದ ಓಲೈಕೆ ರಾಜಕೀಯ, ತಪ್ಪಿತಸ್ಥರ ಬಂಧನ ಆಗಬೇಕು, ಆಗಲೇಬೇಕು. ತನಿಖೆ ನಡೆಯುವ ಸಮಯದಲ್ಲೇ ಸಚಿವರು ಕ್ಲೀನ್ ಚಿಟ್ ಕೊಡ್ತಾರೆ. ಬಿಜೆಪಿಯವರೇ ಬೇರೆ ಬೇರೆ ಬಟ್ಟೆ ತೊಟ್ಟು ಗಲಾಟೆ ಮಾಡ್ತಾರೆ ಅಂದರೆ ಹೇಗೆ? ನಿಜಕ್ಕೂ ಸಾರಿಗೆ ಸಚಿವರ ಮಾತು ಮಿಸ್ಲೀಡ್ ಮಾಡುವಂಥದ್ದು. ಇದಕ್ಕೆಲ್ಲ ಕಾರಣ ಅತಿಯಾದ ತುಷ್ಟೀಕರಣ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಅಲ್ಲದೆ ಸಣ್ಣ ಘಟನೆ ಅಂದಿದ್ದ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಗೂ ತಿರುಗೇಟು ಕೊಟ್ಟಿದ್ದಾರೆ. ಸಣ್ಣ ಘಟನೆ ಆದರೆ ಯಾಕೆ ಲಾಠಿ ಚಾರ್ಜ್ ಆಯಿತು, ಯಾಕಿಷ್ಟು ಜನ ಬಂಧನ ಆಯಿತು ಅಂತ ಪ್ರಶ್ನಿಸಿದ್ದಾರೆ. ಶಿವಮೊಗ್ಗ ಗಲಾಟೆ ರಾಜ್ಯ ಸರ್ಕಾರ ಪೂಲಕೀಯ ರಾಜಕಾರಣ ಬಹಳ ಪ್ರಮುಖವಾಗಿದೆ. ಅವರು ತಪ್ಪಿಸ್ತಿದ್ರು, ಯಾರೇ ಇರಲಿ, ಯಾವುದೇ ಇದಕ್ಕೆ ಸೇರಿದ್ರು ಕೂಡ ಅವ್ರನ್ನ ಹಿಡಿದು ಅರೆಸ್ಟ್ ಮಾಡಿ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಬೇಕು, ಮತ್ತೊಮ್ಮೆ ಹಿಂಗೆ ಮರುಕಳಿಸ್ದಂಗೆ ನೋಡ್ಕೋಬೇಕು. ಅದು ಬಿಟ್ಟು ಮಂತ್ರಿಗಳೇ ಇನ್ನೂ ತನಿಖೆ ನಡೆಯುವಂಥ ಸಂದರ್ಭದಲ್ಲೇ, ಇನ್ನೂ ಅರೆಸ್ಟ್ಗಳಾಗುವಂಥ ಸಂದರ್ಭದಲ್ಲೇ ಅವ್ರು ಕ್ಲೀನ್ ಚಿಟ್ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಿಜೆಪಿಯವರೇ ಬೇರೆ ಬೇರೆ ಡ್ರೆಸ್ ಹಾಕ್ಕೊಂಡು ಈ ಥರ ಮಾಡ್ತಾರೆ ಅನ್ನುವಂಥದ್ದು ಸಾರಿಗೆ ಸಚಿವರ ಹೇಳಿಕೆ ಟೋಟಲಿ ಮಿಸ್ಚಿವಸ್ ಅಂಡ್ ಮಿಸ್ಲೀಡಿಂಗ್. ಶಿವಮೊಗ್ಗ ಗಲಭೆ ಕುರಿತು ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಗೆ ಯತ್ನಾಳ್ ಮತ್ತು ಸಿಟಿ ರವಿ ಕಿಡಿಕಾರಿದ್ದಾರೆ. ರಾಮಲಿಂಗಾರೆಡ್ಡಿ ಆಧಾರರಹಿತ ಹೇಳಿಕೆ ಕೊಡಬಾರದು. ವೇಷ ಬದಲಿಸಿಕೊಂಡು ಬಂದವರಲ್ಲಿ ಎಷ್ಟು ಜನ ಬಿಜೆಪಿಯವರು ಇದ್ದಾರೆ ಹೇಳಿ? ನಿಮ್ಮ ಸುಳ್ಳು ಹೇಳಿಕೆಗಳು ತಾಲಿಬಾನಿಗಳಿಗೆ ಕುಮ್ಮಕ್ಕು ಕೊಡುತ್ತೆ. ಈ ಮೂಲಕ ರಾಜ್ಯವನ್ನ ಸರ್ವನಾಶ ಮಾಡಲು ಹೊರಟಿದ್ದಾರೆ ಎಂದಿದ್ದಾರೆ. ಇನ್ನು ಯತ್ನಾಳ್ ಮಾತನಾಡಿ, ಬಿಜೆಪಿಯವರು ಗಡ್ಡ ಬಿಟ್ಕೊಂಡು ಹೋಗುವಷ್ಟು ಕೆಳಮಟ್ಟಕ್ಕೆ ಇಳಿದಿಲ್ಲ. ಯಾರದ್ದೋ ವೇಷ ಧರಿಸಿ ಹೋಗುವ ಸಂಸ್ಕೃತಿ ನಮ್ಮದಲ್ಲ. ಹಿಂದೂಗಳು ಬೆನ್ನಿಗೆ ಚೂರಿ ಹಾಕುವವರಲ್ಲ ಎಂದಿದ್ದಾರೆ. ರಾಮಲಿಂಗಾರೆಡ್ಡಿಯವರು ಆಧಾರರಹಿತವಾಗಿರ್ತಕ್ಕಂಥ ಆರೋಪ ಮಾಡಬಾರ್ದು. ಅವರು ಸಚಿವರಿದ್ದಾರೆ, ಹಿರಿಯರಿದ್ದಾರೆ. ಯಾರು ವೇಷ ಮರೆಸ್ಕೊಂಡು ಹೋಗಿದ್ದಾರೆ? ಸರ್ಕಾರ ಅವ್ರದ್ದು ಇದೆ ಹೇಳಿ, ವೇಷ ಮರೆಸ್ಕೊಂಡು ಹೋಗಿದ್ದಾರೆ. 60 ಜನ ಅರೆಸ್ಟ್ ಮಾಡಿದಾರಲ್ಲ, ಎಷ್ಟು ಜನ ಬಿಜೆಪಿಯವರು ಇದ್ದಾರೆ ಹೇಳಿ? ನಿಮ್ಮ ಈ ಥರದ ಸುಳ್ಳು ಹೇಳಿಕೆಗಳು ತಾಲಿಬಾನ್ಗಳಿಗೆ ಕುಮ್ಮಕ್ಕೆ ಕೊಡುತ್ತೆ. ನೀವು ನಾಶವಾಗಿ ದೇಶನೂ ನಾಶ ಮಾಡಬೇಕು ಅಂತ ಬಯಸ್ತೀರಿ. ಅವರು ಬಿಜೆಪಿಯವರು ಅವ್ರು ಯಾಕೆ 1000 ಗಡ್ಡ ಬಿಡುವಷ್ಟು ಏನು ಅಟ್ಟಕ್ಕೆ ಕೆಳಮಟ್ಟಕ್ಕೇನು ಬಿಜೆಪಿಯವ್ರು ಬಂದಿಲ್ಲ. 1000 ಗಡ್ಡ ಬಿಟ್ಕೊಂಡು ಅಲ್ಲಿ ಹೋಗಿ ಇಲ್ಲೆಲ್ಲ ಎದುರು ಈಗ ನಾ ಮಾತಾಡ್ತೀನಿ, ಹಿಂಗೆ ಮಾತಾಡ್ತೀವಿ ನಾವೆಲ್ಲ ಎದುರು ಬಂದು ಹೋರಾಟ ಮಾಡ್ತೀವಿ ಹೊರತು ಯಾವುದೋ ವೇಷಭೂಷಣ ಬದಲಾವಣೆ ಮಾಡಿ ಮತ್ತೊಂದು ಸಮಾಜಕ್ಕೆ ಅನ್ಯಾಯ ಮಾಡುವಂಥ ಕೆಲಸ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರದಲ್ಲಿ ಅದು ಬಂದೇ ಇಲ್ಲ. ನಾವೇನಿದ್ರೂ ಹಿಂದೂಗಳು ನೇರವಾಗಿ ನಮ್ಮದು ಫೈಟ್ ಇರ್ತದೆ, ಬೆನ್ನಲ್ಲಿ ಚೂರು ಹಾಕುವಂಥ ಸಂಸ್ಕೃತಿ ನಮ್ಮ ಹಿಂದೂ ಸಮಾಜದಲ್ಲಿಲ್ಲ.
ರಾಗಿಗುಡ್ಡ ಹಿಂಸಾಚಾರ ಸಂಬಂಧ ಸರ್ಕಾರದ ವಿರುದ್ಧ ಸಂಸದ ಪ್ರತಾಪ್ ಸಿಂಹ ವಾಗ್ದಾಳಿ ನಡೆಸಿದ್ದಾರೆ. ಶಿವಮೊಗ್ಗ ಕೋಲಾರ ಪ್ರಕರಣ ನೋಡಿದ್ರೆ ಗೊತ್ತಾಗುತ್ತೆ, ಪಿಎಫ್ಐ ಕೆಎಫ್ಡಿ ಮೇಲಿನ ಕೇಸ್ಗಳು ವಾಪಸ್ ಪಡೆದಿದ್ದಕ್ಕೆ ವಿಕೃತಿಗಳ ವಿಜೃಂಭಣೆ ಆಗಿದೆ. ಇದೆಲ್ಲ ಗೊತ್ತಿದ್ರೂ ಸಿದ್ದರಾಮಯ್ಯ ಕಣ್ಮುಚ್ಚಿ ಕೂತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಕೆಎಫ್ಡಿ ಪಿಎಫ್ಐ ಸಂಘಟನೆಗಳು ಎದ್ದು ನಿಂತಿದ್ದಾರೆ. ಸರ್ಕಾರಕ್ಕೆ ಲಂಗು ಲಗಾಮೂ ಇಲ್ಲ, ಮುಸ್ಲಿಂ ಪುಂಡರು ಎಸ್ಪಿ ಮೇಲೆ ಕಲ್ ತೂರ್ತಾರೆ ಅಂತಿದ್ದಾರೆ. ಪ್ರತಾಪ್ ಸಿಂಹ ಹೇಳಿಕೆಗೆ ಡಿಸಿಎಂ ಡಿಕೆಶಿ ತಿರುಗೇಟು ಕೊಟ್ಟಿದ್ದಾರೆ. ಮೈಸೂರಲ್ಲಿ ಹೊಡೆಯೋದು ಬಡಿಯೋದು ಆಯ್ತಲ್ಲ, ಇದೆಲ್ಲ ಯಾರ ಮನಸ್ಥಿತಿ ಅಂತ ಪ್ರಶ್ನಿಸಿದ್ದಾರೆ. ಹಿಂದೆ ಅವರ ಘಟನೆ ನಡೀತಲ್ಲ ಮೈಸೂರಲ್ಲಿ, ಮೈಸೂರಲ್ಲಿ ಒಡೆದಾಕಿ ಗಲಾಟೆ ಪಲಾಟೆ ನಡೀತಿಯಲ್ಲ, ಅದು ಯಾರ ಮನಸ್ಥಿತಿ ಇತ್ತು? ಶಿವಮೊಗ್ಗ ಗಲಭೆ ಸಂಬಂಧ ಸಚಿವ ರಾಮಲಿಂಗಾರೆಡ್ಡಿ ಮತ್ತು ಸಂಸದ ಪ್ರತಾಪ್ ಸಿಂಹ ಹೇಳಿಕೆಯನ್ನ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಖಂಡಿಸಿದ್ದಾರೆ. ಬುರ್ಕಾ ಹಾಕೊಂಡು ಯಾರು ಹೋಗಿದ್ರೋ ಗೊತ್ತಿಲ್ಲ, ರಾಮಲಿಂಗಾರೆಡ್ಡಿ ಗೃಹಮಂತ್ರಿ ಆಗಿದ್ದವರು, ಮ್ಯಾಜಿಸ್ಟ್ರೇಟ್ ತನಿಖೆ ಮಾಡಿಸಿದಾಗ ತನಿಖೆಯಲ್ಲಿ ಎಲ್ಲವೂ ಹೊರ ಬರುತ್ತೆ ಅಂದಿದ್ದಾರೆ. ಇನ್ನು ಎಲ್ಲೇ ಗಲಭೆ ಆದರೂ ಡಿಸಿ ಎಸ್ಪಿಯನ್ನೇ ಹೊಣೆ ಮಾಡಬೇಕು, ಆಗ ಗಲಭೆಗಳಿಗೆ 90% ಕಡಿವಾಣ ಬೀಳುತ್ತೆ ಅಂದಿದ್ದಾರೆ. ಇನ್ನು ಪ್ರತಾಪ್ ಸಿಂಹ ಪಿಎಫ್ಐ ಹೇಳಿಕೆಗೆ ಬಜರಂಗದಳ ಯಾರು, ಇದು ಯಾವ ಸಂಸ್ಕೃತಿ ಅಂತ ಪ್ರಶ್ನಿಸಿದ್ದಾರೆ. ಮುಸ್ಲಿಮರು ಎಸ್ಪಿಗೆ ಕಲ್ಲು ಹೊಡೆದ್ರು ಅನ್ನಲು, ಪ್ರತಾಪ್ ಸಿಂಹ ಅಲ್ಲಿಗೆ ಹೋಗಿ ನೋಡಿದ್ರ ಔರಂಗಜೇಬ್ ಕಟೌಟ್ ಹಾಕಿದ್ರೆ ತಪ್ಪೇನು, ಶಿವಾಜಿ ಕಟೌಟ್ ಹಾಕ್ತೀನಿ, ಮಹಾತ್ಮ ಗಾಂಧಿ ಕಟೌಟ್ ಹಾಕ್ತೀನಿ ತಪ್ಪ ಅಂತ ಪ್ರಶ್ನೆ ಕೇಳಿದ್ದಾರೆ. ಅಲ್ಲದೆ ಪ್ರತಾಪ್ ಸಿಂಹ ಆ ಜೇಬು ಈ ಜೇಬು ಅನ್ನೋದನ್ನು ಬಿಟ್ಟು ಕಾವೇರಿ ಮಹದಾಯಿ ಭದ್ರಾ ಯೋಜನೆ ಬಗ್ಗೆ ಮೋದಿ ಹತ್ರ ಹೋಗಿ ಮಾತಾಡಲಿ ಅಂದಿದ್ದಾರೆ. ಶಿವಮೊಗ್ಗದ ರಾಗಿಗುಡ್ಡದಲ್ಲಿ ಪೊಲೀಸರಿಗೆ ಆವಾಜ್ ಹಾಕಿದ್ದ ಕಿಡಿಗೇಡಿ ಕಲೀಂನನ್ನ ಪೊಲೀಸರು ಬಂಧಿಸಿದ್ದಾರೆ. ಸಿಪಿಐಗೆ ಆವಾಜ್ ಹಾಕಿದ್ದ ಕಲೀಂನನ್ನ ಡಿವೈಎಸ್ಪಿ ಸುರೇಶ್ ನೇತೃತ್ವದ ತಂಡ ಬಂಧಿಸಿದೆ. ಇನ್ನು ರಾಗಿಗುಡ್ಡ ಗಲಭೆ ಪೂರ್ವ ನಿಯೋಜಿತ ಇರಬಹುದು ಅಂತ ಪೊಲೀಸರು ಶಂಕಿಸಿದ್ದಾರೆ. ಗಲಾಟೆ ಆಗುತ್ತೆ ಅಂತ ಮುಂಜಾಗ್ರತವಾಗಿ ಕೆಲ ಹಿಂದೂ ಯುವಕರನ್ನ ಪೊಲೀಸರೇ ಊರು ಬಿಡಿಸಿದ್ದಾರೆ. ಈ ಹಿಂದೆ ಕ್ರಿಕೆಟ್ ವಿಚಾರ, ಭಗವದ್ವಜ ತೆಗೆಯುವ ವಿಚಾರ, ಗಣೇಶ ಮೆರವಣಿಗೆ ವೇಳೆ ಗಲಾಟೆಗಳಾಗಿತ್ತು. ಹೀಗಾಗಿ ಈದ್ ಮಿಲಾದ್ ವೇಳೆ ಗಲಾಟೆ ಆಗಬಹುದು ಅಂತ ಊರು ಬಿಡಿಸಿದ್ರು ಎನ್ನಲಾಗಿದೆ. ಇನ್ನು ಕೋಮು ಗಲಭೆಗೆ ಸಾಕ್ಷಿಯಾಗಿದ್ದ ಶಿವಮೊಗ್ಗದ ರಾಗಿಗುಡ್ಡ ಈಗ ಶಾಂತಿಯುತವಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಇವತ್ತು ಕೂಡ ನಿಷೇಧಾಜ್ಞೆ ಮುಂದುವರಿಕೆಯಾಗಿದೆ. ಸ್ಥಳದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ. ಅವಶ್ಯಕತೆ ಇದ್ದವರು, ಶಾಲಾ ಮಕ್ಕಳು, ಕಚೇರಿ ಕೆಲಸಕ್ಕೆ ತೆರಳುವವರು ಮಾತ್ರ ಮನೆಯಿಂದ ಹೊರಬರುವುದಕ್ಕೆ ಅವಕಾಶ ನೀಡಲಾಗಿದೆ. ಶಿವಮೊಗ್ಗ ಗಲಾಟೆ ಪ್ರಕರಣ ಸಂಬಂಧ ಸ್ಥಳ ಪರಿಶೀಲನೆಗೆ ಕಮಲ ಪಡೆ ಮುಂದಾಗಿದೆ. ಗಲಭೆ ನಡೆದ ರಾಗಿಗುಡ್ಡಕ್ಕೆ ನಾಳೆ ಬೆಳಗ್ಗೆ 11 ಗಂಟೆಗೆ ಬಿಜೆಪಿ ನಾಯಕರನ್ನ ಒಳಗೊಂಡಂತಹ ಸತ್ಯಶೋಧನಾ ತಂಡ ಭೇಟಿಯನ್ನು ನೀಡಲಿದೆ. ರಾಜ್ಯಾಧ್ಯಕ್ಷ ಕಟೀಲ ನೇತೃತ್ವದ ತಂಡದಲ್ಲಿ ಮಾಜಿ ಡಿಸಿಎಂ ಈಶ್ವರಪ್ಪ, ಮಾಜಿ ಸಚಿವ ಅಶ್ವಥ್ ನಾರಾಯಣ್, ಮಾಜಿ ಗೃಹ ಸಚಿವ ಅರಗ ಜ್ಞಾನೇಂದ್ರ, ಸಂಸದರಾದ ರಾಘವೇಂದ್ರ, ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ರವಿಕುಮಾರ್, ಶಾಸಕರಾದ ಚನ್ನಬಸಪ್ಪ, ವಿಧಾನ ಪರಿಷತ್ನ ಸದಸ್ಯರಾದ ರುದ್ರೇಗೌಡ, ಡಿಎಸ್ ಅರುಣ್, ಶ್ರೀಮತಿ ಭಾರತಿ ಶೆಟ್ಟಿ ಕೂಡ ಉಪಸ್ಥಿತರಿರಲಿದ್ದಾರೆ. ಹಿಂದೂಗಳಿಗೆ ರಕ್ಷಣೆ ಇಲ್ವಾ ಘೋಷವಾಕ್ಯದಡಿ ಬಿಜೆಪಿ ನಿಯೋಗ ಭೇಟಿ ನೀಡಲಿದೆ. ಸಂತ್ರಸ್ತರ ಮನೆಗಳಿಗೆ ಭೇಟಿ ನೀಡಲಿದ್ದು ಹಲ್ಲೆಗೊಳಗಾದವರಿಗೆ ಧೈರ್ಯ ತುಂಬಲಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ ಸಹ ಶಿವಮೊಗ್ಗಕ್ಕೆ ತೆರಳುವ ಸಾಧ್ಯತೆ ಇದೆ. ಶಿವಮೊಗ್ಗ ಕೋಮು ಸಂಘರ್ಷದ ಬಿಸಿ ಉಡುಪಿಗೂ ತಟ್ಟಿದೆ. ನಿಯಮಬಾಹಿರ ಪ್ರಚೋದನಕಾರಿ ಕಟೌಟ್ ಬ್ಯಾನರ್ ತೆರವಿಗೆ ಸರ್ಕಾರ ಆದೇಶಿಸಿತ್ತು. ಅದರಂತೆ ಹಿಂದೂ ಸಮಾಜೋತ್ಸವದ ಎಲ್ಲಾ ಬ್ಯಾನರ್ಗಳನ್ನು ತೆರವು ಮಾಡಲಾಗಿದೆ. 10 ಅಕ್ಟೋಬರ್ ಉಡುಪಿಯಲ್ಲಿ ಹಿಂದೂ ಸಮಾಜೋತ್ಸವ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಉಡುಪಿ ನಗರ ಸುತ್ತಮುತ್ತ ಅಳವಡಿಸಿದ್ದ 30 ಬ್ಯಾನರ್ಗಳನ್ನು ತೆರವು ಮಾಡಲಾಗಿದೆ. ಅನಧಿಕೃತವಾಗಿ ಹಾಕಲಾಗಿದ್ದ ಎಲ್ಲಾ ಬ್ಯಾನರ್ಗಳನ್ನು ಉಡುಪಿ ನಗರಸಭೆ ಪೌರಾಯುಕ್ತ ರಾಯಪ್ಪ ನೇತೃತ್ವದಲ್ಲಿ ತೆರವು ಮಾಡಲಾಗಿದೆ. ಈ ಬೆಳವಣಿಗೆ ಬಗ್ಗೆ ವಿಶ್ವ ಹಿಂದೂ ಪರಿಷತ್ ಭಜರಂಗದಳ ಸ್ಥಳೀಯ ಬಿಜೆಪಿ ಶಾಸಕ ಯಶ್ಪಾಲ್ ಸುವರ್ಣ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಯಲ್ಲಿ ಶಾಂತಿಯ ವಾತಾವರಣ ಕಲ್ಪಿಸುವ ಉದ್ದೇಶದಿಂದ ನಿಯಮ ಪಾಲಿಸಲಾಗ್ತಾ ಇದೆ, ಅನಧಿಕೃತ ಕಟೌಟ್ಗಳನ್ನು ತೆರವುಗೊಳಿಸಲಾಗಿದೆ ಅಂತ ಎಸ್ಪಿ ಅರುಣ್ ಹೇಳಿದ್ದಾರೆ. ಈಗ ಉಡುಪಿ ಜಿಲ್ಲೆ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಈಗಲೇ ದೊಡ್ಡ ದೊಡ್ಡ ಹಬ್ಬಗಳು ಈಗಲೇ ಆಚರಣೆ ಮಾಡಲಾಗಿದೆ. ಅದರ ಸಲುವಾಗಿ ಕೆಲವೊಂದು ಬ್ಯಾನರ್ಗಳನ್ನು ನಿರ್ಮಿಸಲಾಗಿದೆ. ಇವತ್ತು ಜಿಲ್ಲಾದ್ಯಂತ ಎಲ್ಲ ಕಡೆಯೂ ಒಂದು ವೆರಿಫೈ ಮಾಡಕ್ಕೆ ಹೇಳಿದ್ದಾರೆ. ಇದು ಒಂದು ಮುಂಜಾಗ್ರತೆ ಕ್ರಮವಾಗಿ ನಾವು ಎಲ್ಲ ಕಡೆಯೂ ಮಾಡ್ತಾ ಇದ್ದೀವಿ. ಈಗ ಓವರ್ಆಲ್ ಸಿಚುವೇಶನ್ ಎಲ್ಲ ಕಡೆ ಪೀಸ್ಫುಲ್ ಆಗಿರಬೇಕು ಎಂದು ಇಟ್ಸ್ ಎ ಪ್ರಿಕಾಷನರಿ ಮೆಷರ್. ದೆಹಲಿಯಲ್ಲಿ 3 ಐಸಿಸ್ ಉಗ್ರರ ಬಂಧನ ಪ್ರಕರಣಕ್ಕೆ ಕರ್ನಾಟಕದ ಲಿಂಕ್ ಇರೋದು ಪತ್ತೆಯಾಗಿದೆ. ಮೋಸ್ಟ್ ವಾಂಟೆಡ್ ಶಂಕಿತ ಉಗ್ರ ಅರಾಫತ್ ಅಲಿಯನ್ನ ದೆಹಲಿ ಪೊಲೀಸರು ಬಂಧಿಸಿದ್ರು, ಜೊತೆಗೆ 2 ಶಂಕಿತರು ಸಿಕ್ಕಿಬಿದ್ದಿದ್ರು. 3ರನ್ನ ತೀವ್ರ ವಿಚಾರಣೆ ನಡೆಸಿದ ಪೊಲೀಸರಿಗೆ ಆ ಶಂಕಿತರಿಗೆ ಕರ್ನಾಟಕದ ಲಿಂಕ್ ಇರೋದು ಗೊತ್ತಾಗಿತ್ತು. ಹುಬ್ಳಿ ಧಾರವಾಡ ಭಾಗದಲ್ಲಿ 3ರಿಗೂ ಟ್ರೈನಿಂಗ್ ಆಗಿರೋದು ಬೆಳಕಿಗೆ ಬಂದಿತ್ತು. ಈ ವಿಚಾರವನ್ನ ತಿಳಿದ ಬೆಂಗಳೂರು ಎನ್ಐಎ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಪ್ರಾಥಮಿಕ ಮಾಹಿತಿಯಲ್ಲಿ ಶಿವಮೊಗ್ಗ ಟ್ರಯಲ್ ಬ್ಲಾಸ್ಟ್ನ ಆರೋಪಿಗಳಾದ ಶಾರೀಕ್ ಮುನೀರ್ಗೆ ಈ 3 ಪರಿಚಯ ಇರುವ ಸಾಧ್ಯತೆ ಇದೆ. ಈ 2 ತಂಡ ಐಸಿಸ್ ಮಾಡೆಲ್ನಲ್ಲಿ ಕೃತ್ಯ ಎಸ್ಕೋಕೆ ಪ್ಲಾನ್ ಮಾಡಿದ್ರು. ಈ ಹಿನ್ನೆಲೆ ದೆಹಲಿಯಲ್ಲಿ ಬಂಧಿತ ಶಂಕಿತರಿಗೂ ಶಿವಮೊಗ್ಗದಲ್ಲಿ ಬಂಧನಕ್ಕೊಳಗಾದವರಿಗೂ ಲಿಂಕ್ ಇರೋ ಸಾಧ್ಯತೆ ಇದೆ.
ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ವಿರೋಧ ಮುಂದುವರೆದಿದೆ. ಇದು ಪ್ರೀ ಅರೇಂಜ್ ಮ್ಯಾರೇಜ್ ಅಲ್ಲ. ಪಕ್ಷದಲ್ಲಿ ಕೆಲವು ಆಗದ ಘಟನೆ ಸಹಿಸಿಕೊಂಡು ಇದ್ದೇನೆ, ವಿಷಕಂಠನಾಗಿ ಪಕ್ಷದಲ್ಲಿ ಇದ್ದೇನೆ, ಈಗಲೂ ವಿಷ ಕುಡಿಯುತ್ತಿದ್ದೇನೆ ಎಂದಿದ್ದಾರೆ. ಯಾವ ಸಿದ್ಧಾಂತ ನೋಡಿ ಮೈತ್ರಿ ಮಾಡಿಕೊಂಡ್ರು ಗೊತ್ತಿಲ್ಲ ಎಂದಿರುವ ಇಬ್ರಾಹಿಂ, ಅಕ್ಟೋಬರ್ 16ಕ್ಕೆ ಸಭೆ ಕರೆದಿದ್ದೇನೆ, ಎಲ್ಲರ ಅಭಿಪ್ರಾಯ ಪಡೆದು ದೇವೇಗೌಡರ ಗಮನಕ್ಕೆ ತರ್ತೇನೆ, ಬಳಿಕ ನಿರ್ಧಾರ ಮಾಡ್ತೀನಿ ಎಂದಿದ್ದಾರೆ. ಇನ್ನು ಪಬ್ಲಿಕ್ ಟಿವಿ ವಿಶೇಷ ಸಂದರ್ಶನದಲ್ಲಿ ಮಾತನಾಡಿದ ಎಚ್ಡಿಕೆ, ಎಲ್ಲವನ್ನ ಅವರೊಂದಿಗೆ ಚರ್ಚಿಸಿಯೇ ದೆಹಲಿಗೆ ಹೋಗಿದ್ದೇನೆ. ನಮ್ಮ ಮನೆಯಲ್ಲಿ ಶಾಸಕರು ಮಾಜಿ ಶಾಸಕರು ಸಭೆ ಮಾಡಿದಾಗ ಅವರೂ ಇದ್ರು. ಪ್ಯಾಲೇಸ್ ಗ್ರೌಂಡ್ನಲ್ಲಿ ಸಭೆ ಆದಾಗ ಅವರೇ ಕೂತಿದ್ರು. ಅವರ ಎದುರಿಗೆ ಓಪನ್ ಆಗಿ ಚರ್ಚೆ ಮಾಡಿದ್ವಿ ಎಂದಿದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡೇ ದೆಹಲಿಗೆ ಹೋಗಿದ್ದೀನಿ. ಅವರನ್ನೇ ಕರೆದಿದ್ದೀನಿ. ನಮ್ಮ ಮನೆಯಲ್ಲಿ ಶಾಸಕರು ಮಾಜಿ ಶಾಸಕರು ಸಭೆ ಮಾಡಿದಾಗ ಅವರೂ ಇದ್ರು. ಪ್ಯಾಲೇಸ್ ಗ್ರೌಂಡ್ನಲ್ಲಿ ಸಭೆ ಆದಾಗ ಅವರೇ ಕೂತಿದ್ರು. ಅವ್ರ ಎದುರಿಗೆ ಚರ್ಚೆ ಮಾಡಿದ್ವಿ ಓಪನ್ ಆಗಿ. ಇಲ್ಲಿ ಪ್ರಶ್ನೆ, ನಾವು ಎಲ್ಲರನ್ನು ವಿಶ್ವಾಸ ತಗೊಂಡೇ ಮಾಡಬೇಕು ಅಂತಕ್ಕಂಥದ್ದು ಇರೋದು. ಉತ್ತರ ಸಿಕ್ಕಿಂನ ಲೋನಕ್ ಸರೋವರದ ಬಳಿ ಹಠಾತ್ ಮೇಘ ಸ್ಫೋಟಗೊಂಡಿದೆ. ಇದರಿಂದ ಲಾಂಚನ್ ಕಣಿವೆಯ ತೀಸ್ತಾ ನದಿಯಲ್ಲಿ ದಿಢೀರ್ ಪ್ರವಾಹ ಸಂಭವಿಸಿದೆ. ಪ್ರವಾಹದಲ್ಲಿ ಈವರೆಗೆ 23ಕ್ಕೂ ಹೆಚ್ಚು ಯೋಧರು ಕಣ್ಮರೆಯಾಗಿದ್ದಾರೆ. ಬರ್ದಂಗ್ ಪ್ರದೇಶದಲ್ಲಿ ಸೇನಾ ವಾಹನಗಳು ಪ್ರವಾಹದ ನೀರಿನಲ್ಲಿ ಕೊಚ್ಚಿ ಹೋಗಿವೆ. ಕಣ್ಮರೆಯಾದ ಯೋಧರಿಗಾಗಿ ಐಟಿಬಿಪಿ ಪಡೆ ಶೋಧ ಕಾರ್ಯಾಚರಣೆ ನಡೆಸ್ತಾ ಇದ್ದು, ಈವರೆಗೆ 7 ಯೋಧರನ್ನು ರಕ್ಷಿಸಲಾಗಿದೆ. ತೀಸ್ತಾ ಬ್ಯಾರೇಜ್ನಲ್ಲಿ 5 ಮೃತದೇಹಗಳು ಪತ್ತೆಯಾಗಿದೆ. 3 ಆದರ್ಶ್ ಗಾಂವ್ ಸಂಪರ್ಕಿಸುವ ಸೇತುವೆ ತೀಸ್ತಾ ನದಿ ಪ್ರವಾಹದಲ್ಲಿ ಕೊಚ್ಚಿ ಹೋಗಿದೆ. ಮಂಗನ್ ಜಿಲ್ಲೆ ಹಿಮಸರೋವರಗಳು ಸ್ಫೋಟಗೊಂಡಿರುವ ಶಂಕೆ ಇದ್ದು, ತೀಸ್ತಾ ಡ್ಯಾಂನಿಂದಲೂ ಅಪಾರ ಪ್ರಮಾಣದಲ್ಲಿ ನೀರು ಬಿಡುಗಡೆ ಮಾಡಲಾಗ್ತಾ ಇದೆ. ಇನ್ನು ಸೇತುವೆಗಳು ನಾಮಾವಶೇಷಗಳಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಎನ್ಡಿಆರ್ಎಫ್ ರಕ್ಷಣಾ ಸಿಬ್ಬಂದಿ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಿದ್ದಾರೆ. ಉತ್ತರ ಸಿಕ್ಕಿಂನಲ್ಲಿ ಎನ್ಡಿಆರ್ಎಫ್ ಅಲರ್ಟ್ ಘೋಷಿಸಿದೆ. ಘಟನೆ ಬಗ್ಗೆ ಸಿಕ್ಕಿಂ ಸಿಎಂ ಪ್ರೇಮ್ ಸಿಂಗ್ ಆಘಾತವನ್ನು ವ್ಯಕ್ತಪಡಿಸಿದ್ದಾರೆ. ಅನಿರೀಕ್ಷಿತ ಘಟನೆಯಿಂದ ತೀವ್ರ ಆಘಾತಕ್ಕೊಳಗಾಗಿದ್ದು ದುಃಖಿತನಾಗಿದ್ದೇನೆ. ಅಗತ್ಯ ಇರುವವರಿಗೆ ಎಲ್ಲಾ ನೆರವು ಮತ್ತು ಪರಿಹಾರವನ್ನು ಒದಗಿಸಲು ಸರ್ಕಾರವು ಸಂಪೂರ್ಣವಾಗಿ ಬದ್ಧವಾಗಿದೆ ಎಂದಿದ್ದಾರೆ.